ಸೋಲರಿಯದಂಥ ಧ್ಯೇಯ ನಮ್ಮದು. ಯೋಧರು ನಾವು, ಸಿಂಹನಾದರೂ ನಾವು, ನಾಡ ಕಷ್ಟ ಕಳಿವ ಮಹಾಕಾಲರು ನಾವು, ಮಹಾಕಾಲರು ನಾವು.
ನಾರಾಯಣ ಶೆಣೆ ಅವರು ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ನಿಮಿಷ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತ ಕೇಳಿಕೊಳ್ತೇನೆ. ಸೇವಾ ಸಂಗಮದ ವಿದ್ಯಾರ್ಥಿಗಳಿಂದ ಮಾತ್ರ ಈ ರೀತಿಯ ಪ್ರತಿಭೆ ತೋರಿಸಲಿಕ್ಕೆ ಸಾಧ್ಯ ಅಂತ ನನಗನ್ನಿಸ್ತದೆ. ಭಾಳಷ್ಟು ಶಾಲೆಗಳಿಗೆ ಹೋಗಿದ್ದೆ, ಬಹಳಷ್ಟು ಶಾಲೆಗಳಿಗೆ ಭೇಟಿಯಾಗಿದ್ದೆ, ಬಹಳಷ್ಟು ಶಾಲೆಯ ವಾರ್ಷಿಕೋತ್ಸವವನ್ನು ಕೂಡ ನಾನು ಭಾಳ ಹತ್ತಿರದಿಂದ ನೋಡಿದ್ದೆ. ಆದರೆ ಇವತ್ತು ನನಗನಿಸಿತ್ತು ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ, ಅದು ಸೇವಾ ಸಂಗಮದ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ಎಲ್ಲರಿಗೂ ದೇವರು ಆಶೀರ್ವಾದ, ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೈಲಾಸದಲ್ಲಿ ಶಾಂತವಾದ ವಾತಾವರಣ, ದಾಕ್ಷಾಯಣಿ ಶಿವರ ಮನೋಹರ ನೃತ್ಯದೊಂದಿಗೆ ದಿನದ ಆರಂಭ. ಮತ್ತೊಂದೆಡೆ ದಕ್ಷ ಪ್ರಜಾಪತಿಯು ದಕ್ಷ ಯಜ್ಞವನ್ನು ಆಚರಣೆ ಮಾಡುತ್ತಿದ್ದಾನೆ. ಅಲ್ಲಿಗೆ ಬ್ರಹ್ಮ ವಿಷ್ಣುವಾದಿ ದೇವತೆಗಳು ಈ ಯಾಗಕ್ಕೆ ಆಗಮಿಸಿರುತ್ತಾರೆ. ದಕ್ಷ ಶಿವದ್ವೇಷಿ, ಹಾಗಾಗಿಯೇ ನಿರೀಶ್ವರ ಯಾಗವನ್ನು ಆಚರಿಸಿ ಶಿವನನ್ನು ಅವಮಾನಿಸುವ ಕುಟಿಲ ತಂತ್ರ ಅವನದ್ದಾಗಿರುತ್ತದೆ. ಕೈಲಾಸದಲ್ಲಿ ಮುಂದೊಂದು ಅನಾಹುತದ ಕಲ್ಪನೆಯೂ ಇಲ್ಲದ ಸಮಯ ವಿದೆಯ ಬರಹ ದೇವತೆಗಳನ್ನು ಬಿಡದೆಂಬ ದಿಟ್ಟ ಸತ್ಯವನ್ನು ಈ ಯಜ್ಞದಿಂದ ಮುಂದಾಗುವ ಪರಿಣಾಮವು ಇದೀಗ ನಿಮ್ಮ ಮುಂದೆ. ನಾರಾಯಣ 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 ನಾರಾಯಣ. ಕೈಲಾಸದ ಪರಮೇಶ್ವರ ಹಾಗೂ ದಾಕ್ಷಾಯಣಿಗೆ ನನ್ನ ಪ್ರಣಾಮಗಳು. ದಕ್ಷ ಪ್ರಜಾಪತಿಯು ದಕ್ಷಯಜ್ಞವನ್ನು ಆಚರಣೆ ಮಾಡುತ್ತಿದ್ದಾನೆ, ನೀವೇಕೆ ಇನ್ನು ಆ ಶುಭ ಕಾರ್ಯದಲ್ಲಿ ಪಾಲ್ಗೊಂಡಿಲ್ಲ? ಕರೆಯದೆ ಯಾವ ಕಾರ್ಯಕ್ಕೂ ಹೋಗುದು ತರವಲ್ಲ ನಾರದ ಮಹರ್ಷಿಗಳೇ. ದೇವ, ನನ್ನ ತಂದೆಯ ಮನೆಯ ಕಾರ್ಯಕ್ಕೆ ಹೋಗಲು ಯಾವುದೇ ಕರೆಯ ಅವಶ್ಯಕತೆ ಇರುವುದಿಲ್ಲ. ಬನ್ನಿ, ಈಗಲೇ ಹೊರಡುವ. ಸಖಿಯರೇ ಬನ್ನಿ. ತಡೆಸತಿ, ನನ್ನ ಮಾತನ್ನು ಮೀರಿ ಹೋಗುವುದೇ ಆದರೆ ಮುಂದಾಗುವ ಅನಾಹುತಕ್ಕೆ ನೀನೇ ಜವಾಬ್ದಾರಳು. ಆಯ್ತು ದೇವ, ಸಖಿಯರೇ ಬನ್ನಿ. ಬ್ರಹ್ಮದೇವರಿಗೆ ನನ್ನ ಪ್ರಣಾಮಗಳು. ಲೋಕಪಾಲನಾದಂತಹ ಶ್ರೀ ವಿಷ್ಣುವಿಗೂ ನನ್ನ ನಮನಗಳು. ಮಾತೆ, ನನಗೆ ಆಶೀರ್ವದಿಸಿ. ತಂದೆ, ನನಗೆ ಆಶೀರ್ವದಿಸಿ. ತಡೆಸತಿ, ನಿನಗೆ ಇಲ್ಲಿಗೆ ಬಂದದ್ದು ಹೇಳಿಕೆ ಇಲ್ಲದೆ ಬರಬಾರದೆಂದು ನಿನಗೆ ತಿಳಿದಿಲ್ಲವೇ? ನಾನು ಶಿವದ್ವೇಷಿ, ಆ ಬ್ರಹ್ಮಾದಿ ವಿಷ್ಣುವನ್ನು ಕರೆಸಿ ನಿರೀಶ್ವರ ಯಾಗವನ್ನು ಮಾಡುತ್ತಿದ್ದೇನೆ. ಆ ಸ್ಮಶಾನ ವಾಸಿಯಾದ ಶಿವನ ಹೆಂಡತಿ ನೀನು. ಇನ್ನೇನೇಕೆ ಇಲ್ಲಿಗೆ ಬಂದದ್ದು? ನಡೆ ಸತಿ ನಡೆ, ಇಲ್ಲಿ ಒಂದು ಕ್ಷಣ ನಿಲ್ಲಬೇಡ, ನಡೆ. ದೇವ, ನಿಮ್ಮ ಮಾತನ್ನು ಮೀರಿ ಬಂದದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯಾಯಿತು. ಇದಕ್ಕಾಗಿ ನನಗೆ ಶಿಕ್ಷೆ ಏನೆಂದರೆ ನನ್ನ ಆತ್ಮಾಹುತಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ.
ಮಾಡ್ಯಾ ಪ್ರಭು ವೀರಭದ್ರ, ನನ್ನ ಸತಿಯ ಆತ್ಮಹತ್ಯೆಗೆ ಕಾರಣರಾದ ಆ ದಕ್ಷ ಪ್ರಜಾಪತಿಯನ್ನು ಹಾಗೂ ಆತನ ಆಸ್ಥಾನವನ್ನು ನಾಶ ಮಾಡಿ ಬಾ. ಹೋಗು ನಡೆ ವೀರಭದ್ರ, ನಡೆ.